हलो फ्रेंड्स वन्स अगेन वेलकम बैक टू माय चैनल सो इवत्तु वेट लॉस रेसिपी डे 16 ಅಲ್ಲಿದೀವಿ सो नन वेटू 58.5 सो ननगंतु तुम्बाने खुशी आगतिदे आदष्टु बेग 55 रीच आगले अन्नोष्टु खुशी आगतिदे सो अदन्नु माड्बिडोण ई वीडियोदल्ली नावु सो नेक्स्ट मॉर्निंग एम्प्टी स्टोमक अल्ली सो वाटर अल्ली हॉट वाटर अल्ली नानु ई टैबलेट्स तगोंडिदीनि ಡೈಲಿ ನಾನು ಇದನ್ನು ತೊಗೊಳ್ತಿದ್ದೀನಿ ಈ ತೊಗೊಂಡು 45 ಮಿನಿಟ್ಸ್ ಆದಮೇಲೆ ನಾನು ಬ್ರೇಕ್ಫಾಸ್ಟ್ ಮಾಡೋದು ಸೊ ಇವಾಗ ಬ್ರೇಕ್ಫಾಸ್ಟು 2 ಎಗ್ ತೊಗೊಂಡಿದ್ದೀನಿ ಬಾಯ್ಲ್ಡ್ ಎಗ್ ತೊಗೊಂಡಿದ್ದೀನಿ ಸೊ ಅದಕ್ಕೊಂದು ಲೈಟಾಗಿ ಒಂದು ಮಸಾಲ ಪ್ರಿಪೇರ್ ಮಾಡಿಬಿಡ್ತೀನಿ ಸ್ವಲ್ಪ ಟೇಸ್ಟ್ ಆಗಿರಲಿ ಅನ್ನೋಕ್ಕೋಸ್ಕರ ಸೊ ಅದಕ್ಕೆ 1/4 ಟೀಸ್ಪೂನ್ ನಾನು ಎಣ್ಣೆ ಹಾಕಿದ್ದೀನಿ ಅದ್ರ ಜೊತೆಗೆ ನೀವು ಸ್ವಲ್ಪ ಪೆಪ್ಪರ್ ಪೌಡರು ಬೇಕಾದರೆ ಜೀರಿಗೆ ಪೌಡರು ಸ್ವಲ್ಪ ಹಾಕ್ಕೊಳ್ಳಿ ಆಮೇಲೆ ಸಿನಮನ್ ಪೌಡರ್ ಬೇಕಿದ್ರೆ ಹಾಕ್ಕೊಳ್ಳಿ ಸೊ ನಾನಿಲ್ಲಿ ಜೀರಿಗೆ ಪೌಡರು ಸ್ವಲ್ಪ ಸಾಲ್ಟು ಸ್ವಲ್ಪ ಪೆಪ್ಪರ್ ಪೌಡರು ಆಮೇಲೆ 1 ಸ್ಪೂನ್ ನಾನು ಓಟ್ಸ್ ಹಾಕ್ಕೊಳ್ತಾ ಇದ್ದೀನಿ 1-2 ಸ್ಪೂನ್ ಹಾಕ್ಕೊಳ್ಳಿ ಬೇಕು ಅಂದರೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಅರಿಶಿನ ಪುಡಿ ಬೇಕಂದ್ರೂ ಹಾಕ್ಕೋಬೋದು ಸೊ ಆ ಎಣ್ಣೆಯಲ್ಲೇ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ತೀನಿ ಅದನ್ನು ಸೊ ಅದು ನೀಟಾಗಿ ಫ್ರೈ ಆಗ್ತಾ ಇರಬೇಕು ಸೊ ಫ್ರೈ ಆಗಿದ ತಕ್ಷಣ ನಾವು ಆ ಹೀಟ್ ಮೀಡಿಯಮ್ ಅಂದರೆ ಲೋ ಫ್ಲೇಮಲ್ಲೇ ಮಾಡಿಬಿಟ್ಟು ಚೆನ್ನಾಗಿ ಅದನ್ನು ಫ್ರೈ ಮಾಡಿ ರೋಸ್ಟ್ ಮಾಡ್ಕೊಳ್ಳಿ ಸೊ ಅದು ಜಾಸ್ತಿ ನಿಮಗೆ ಸೀದು ಹೋಗಬಾರ್ದು ರೋಸ್ಟ್ ನಿಮಗೆ ಗೊತ್ತಾಗುತ್ತೆ ಸ್ವಲ್ಪ ರೋಸ್ಟ್ ಆಗಿದ ತಕ್ಷಣ ನಾವೇನು ಬಾಯ್ಲ್ ಮಾಡಿಟ್ಟಿದ್ದೀವಲ್ವ ಎಗ್ ಅದನ್ನು ಪೀಸ್ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ಕೋಟಿಂಗ್ ಕೊಟ್ಬಿಟ್ಟು ಅದನ್ನು ಲೈಟಾಗಿ 1-2 ಮಿನಿಟ್ಸ್ ನಾವು ಫ್ರೈ ಮಾಡ್ಕೋಬೇಕು ಸೊ ತುಂಬ ಟೇಸ್ಟಾಗಿರುತ್ತೆ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಬಟ್ ನಿಮಗೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಆಗಿರೋಂಥ ಎಗ್ನ ನಾವು ತಿನ್ಕೋಬೋದು ಸೊ ಆಲ್ರೆಡಿ ನಾನು ಹೇಳಿದ್ದೀನಿ ಡೈಲಿ ಎಗ್ ತೊಗೊಳ್ತಾ ಇದ್ದೀನಿ ಅದರಲ್ಲಿ ಡಿಫ್ರೆಂಟ್ ವೆರೈಟಿಯಾಗಿ ನಾನು ಮಾಡ್ಕೊಂಡು ತಿಂತಾ ಇದ್ದೀನಿ ಯಾಕಂದರೆ ಎಗ್ಗಲ್ಲಿ ಅಂಥ ಒಂದು ಕೆಪಬಿಲಿಟಿ ಇದೆ ನಮ್ಮ ಕ್ಯಾಲೋರೀಸ್ ಅಷ್ಟು ಬ್ಯಾಡ್ ಕೊಲೆಸ್ಟ್ರಾಲ್ನ ಬರ್ನ್ ಮಾಡೋಷ್ಟು ಕೆಪಾಸಿಟಿ ಇದೆ ವೆಯ್ಟ್ ಲಾಸ್ ಚೆನ್ನಾಗಿ ಕೊಡುತ್ತೆ ಅದು ಸೊ ಹಾಗಾಗಿ ನಾನು ಜಾಸ್ತಿ ಎಗ್ ತೊಗೊಳ್ತಾ ಇದ್ದೀನಿ ಬಟ್ ಬರೀ ಬಾಯ್ಲ್ಡ್ ಎಗ್ ನಂಗೆ ತಿನ್ನೋಕ್ಕಾಗಲ್ಲ ಸೊ ಹಾಗಾಗಿ ನನ್ನದೇ ಆದ ಒಂದು ರೆಸಿಪಿ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ನನಗೆ ಟೇಸ್ಟ್ ಆಗಿದಿರುತ್ತೆ ಬಟ್ ಅದರಿಂದ ನಿಮಗೆ ಒಂದು 100 ಕ್ಯಾಲೋರೀಸ್ ಸ್ವಲ್ಪ ಕಮ್ಮಿ ಆಗುತ್ತೆ ವೆಯ್ಟ್ ಲಾಸ್ ಆಗೋ ಸ್ವಲ್ಪ ಕಮ್ಮಿ ಆಗುತ್ತೆ ಬಟ್ ದಟ್ಸ್ ಓಕೆ ಬಟ್ ಒಂದೇ ದಿನ ನಾವು ಬರೀ ಎಗ್ ತಿಂದ್ಬಿಟ್ಟು ನೆಕ್ಸ್ಟ್ ಡೇ ತಿಂದೇ ಇರೋದಕ್ಕೆ ಈ ರೀತಿಯೆಲ್ಲ ಮಾಡ್ಕೊಂಡು ತಿನ್ನೋದ್ರಲ್ಲಿ ಎಷ್ಟೋ ಚೆನ್ನಾಗಿರುತ್ತೆ ಸೊ ನಾನು 1-3 ಮಿನಿಟ್ಸ್ ಚೆನ್ನಾಗಿ ಈ ರೀತಿ ರೋಸ್ಟ್ ಮಾಡಿದ್ದೀನಿ ರೋಸ್ಟ್ ಮಾಡಿ ಪೀಸ್ ಮಾಡಿಟ್ಕೊಂಡೆ ಸೊ ಟೇಸ್ಟು ಸೂಪರಾಗಿರುತ್ತೆ ನೀವು ಒಂದ್ಸತಿ ಟ್ರೈ ಮಾಡಿ ಮತ್ತು ಅದೇ ನಿಮಗೆ ನೆಕ್ಸ್ಟ್ 2-3 ಡೇಸ್ ಬಿಟ್ಟರೂ ನೀವು ತಿನ್ನಬೇಕು ಅಂತ ನಿಮಗೆ ಫೀಲ್ ಆಗ್ತಿರುತ್ತೆ ಆ ರೀತಿ ಇರುತ್ತೆ ರೆಸಿಪೀಸ್ ಇವೆಲ್ಲ ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇದನ್ನು ತೊಗೊಂಡಿದ್ದೀನಿ ಮಿಡ್ ಮಾರ್ನಿಂಗ್ ಸ್ನ್ಯಾಕ್ಸ್ ಆಗಿ ಬರೀ ನಾನಿವತ್ತು ಗ್ರೀನ್ ಟೀ ಮಾತ್ರ ಕುಡಿದೆ ಇನ್ನೇನು ಕುಡಿದಿಲ್ಲ ಅದನ್ನು ನಾನು ಶುಂಠಿ ನೀರನ್ನು ಕುದಿಸ್ಕೊಂಡು ಕುಡಿದಿದ್ದೀನಿ ಬರೀ ಗ್ರೀನ್ ಟೀ ಕುಡಿದ್ರೆ ಇನ್ನೂ ಸ್ವಲ್ಪ ಕೋಲ್ಡ್ ಆಗುತ್ತೆ ಅಂತ ಸೊ ಹಾಗಾಗಿ 1 ಕಪ್ ಮಾತ್ರ ಗ್ರೀನ್ ಟೀ ಕುಡಿದಿದ್ದೀನಿ ಮಧ್ಯಾಹ್ನ ಲಂಚಿಗೆ ಬಂದು ಏನು ಪ್ರಿಪೇರ್ ಮಾಡ್ತೀನಿ ಅಂದರೆ ಒಂದು ಆಮ್ಲೆಟ್ ದೋಸೆ ಪ್ರಿಪೇರ್ ಮಾಡ್ತಿದ್ದೀನಿ ಅದಕ್ಕೊಂದು 3 ಟೀಸ್ಪೂನು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಆಮೇಲೆ 2 ಟೀಸ್ಪೂನು ಓಟ್ಸ್ ಪೌಡರ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ತೊಗೊಳ್ತಾ ಇದ್ದೀನಿ ಇದಕ್ಕೆ ನಾವೇನು ಫ್ಲೆಕ್ಸಿ ಸೀಡ್ಸ್ ಎಲ್ಲ ಪೌಡರ್ ಮಾಡಿಟ್ಕೊಂಡಿದ್ದೀವಲ್ವ ಅದನ್ನು 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಪೆಪ್ಪರ್ ಪುಡಿ ಹಾಕ್ಕೊಳ್ತೀನಿ 1/4 ಟೀಸ್ಪೂನು ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊತೀನಿ ಸೊ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕು ಒಂದಕ್ಕೊಂದು ಯಾವುದೇ ರೀತಿ ಲೂಪ್ಸ್ ಇರಬಾರ್ದು ಆ ರೀತಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಕೋಬೇಕು ಸೊ ಅದು ಚೆನ್ನಾಗಿ ಎಲ್ಲ ಮಿಕ್ಸ್ ಆದಮೇಲೆ ಬೇಕು ಅಂದರೆ ಸಿನಮನ್ ಪೌಡರ್ ಸ್ವಲ್ಪ ಸೇರಿಸ್ಕೊಳ್ಳಿ ಸೊ ನನಗೆ ಆ ಸಿನಮನ್ ಪೌಡರ್ ಮಾಡ್ಕೊಂಡಿಲ್ಲ ನಾನು ಹಾಗಾಗಿ ನನ್ನ ಹತ್ರ ಇಲ್ಲ ಸೊ ಬೇಕು ಅಂದರೆ ಸೇರಿಸ್ಕೊಳ್ಳಿ ಇವು ಚೆನ್ನಾಗಿ ಮಿಕ್ಸ್ ಆದಮೇಲೆ 1 ಎಗ್ನ ನಾನು ಇಲ್ಲಿ ಬ್ರೇಕ್ ಮಾಡಿ ಹಾಕ್ತಾ ಇದ್ದೀನಿ ಸೊ ಇದ್ರ ಜೊತೆಗೆ ಎಲ್ಲದು ಮಿಕ್ಸ್ ಆಗಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ನೀಟಾಗಿ ಮಿಕ್ಸ್ ಆಗಿದ ತಕ್ಷಣ ಸ್ವಲ್ಪ ಸ್ವಲ್ಪ ಬಿಸಿ ನೀರು ಹಾಕ್ಕೊಂಡು ಇದನ್ನು ಕಲಸ್ಕೋಬೇಕು ನಾವು ಸೊ ತಣ್ಣೀರು ಹಾಕ್ಕೋಬೇಡಿ ಬಿಸಿನೀರು ಹಾಕ್ಕೊಳ್ಳಿ ಸೇಮ್ ನಮಗೆ ದೋಸೆ ಬ್ಯಾಟರ್ ಹೇಗೆ ಬರಬೇಕು ಆ ರೀತಿ ನೋಡಿಕೊಂಡು ಕನ್ಸಿಸ್ಟೆನ್ಸಿನ ನೋಡಿಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1-10 ನಿಮಿಷ ಹಾಗೆ ಇಟ್ಬಿಡಿ ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಅದು ಚೆನ್ನಾಗಿ ಒಂದು ರೀತಿ ವಾಟರ್ ಈ ಥರ ಬರುತ್ತೆ ಅಂದರೆ ದೋಸೆ ಬ್ಯಾಟರ್ ಅಷ್ಟು ಬರುತ್ತೆ ನೋಡಿ ಈ ರೀತಿ ಬರುತ್ತೆ ಇಷ್ಟು ತನಕ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ ಬೀಟ್ ಮಾಡಿಬಿಟ್ಟು ಸೈಡಲ್ಲಿ ಇಟ್ಬಿಡಿ ಸೊ ಇವಾಗ ಇದಕ್ಕೊಂದು ಖಾರ ಚಟ್ನಿ ಪ್ರಿಪೇರ್ ಮಾಡ್ತಾ ಇದ್ದೀನಿ ಸೊ ಇದು ಬೇಕು ಅಂದರೆ ಇದು ಮಾಡ್ಕೊಳ್ಳಿ ಸೊ ನನಗೆ ಸ್ವಲ್ಪ ಕೋಲ್ಡ್ ಇರೋದ್ರಿಂದ ನಾನು ಮಾಡ್ಕೊತಿದ್ದೀನಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಸೊ ಇದಕ್ಕೆ ನಾನು ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ 1-8 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ 1-4 ಒಣಮೆಣಸಿನ್ಕಾಯಿನ ನೀರಲ್ಲಿ ಹಾಕಿಟ್ಟಿದ್ದೆ ಸೊ ಅದನ್ನು ಇದಕ್ಕೆ ಹಾಕ್ಕೊತಾ ಇದ್ದೀನಿ ಸೊ ಸ್ವಲ್ಪ ಪೆಪ್ಪರ್ ತೊಗೊಳ್ತಾ ಇದ್ದೀನಿ 1-12 ಪೆಪ್ಪರ್ ನೋಡಿ ಇಷ್ಟು ಪೆಪ್ಪರ್ ತೊಗೊತಾ ಇದ್ದೀನಿ ಅಷ್ಟೇ 1/4 ಟೀಸ್ಪೂನ್ ಅನ್ಕೋಬೋದು ಸೊ ಇದನ್ನೆಲ್ಲ ಹಾಕಿಬಿಟ್ಟು
ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ. ನಾನು ನಿಂಬೆಹಣ್ಣು ರಸ ಬಿಡ್ತಾ ಇಲ್ಲ, ಬೇಕು ಅಂದರೆ ನಿಂಬೆಹಣ್ಣು ರಸ ಬಿಟ್ಕೋಬೋದು. ಚೆನ್ನಾಗಿ ಇದನ್ನು ಈ ರೀತಿ ರುಬ್ಬಿ ತೆಗ್ದಿದ್ದೀನಿ. ಸೊ ಇದಕ್ಕೆ ಏನೇ ರೀತಿ ವಾಟರ್ ಹಾಕಿಲ್ಲ, ಹಾಗೆ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ಅದರಿಂದ ಒಂದು ಸ್ಪೂನ್ ತೊಗೊಂಡು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಟೇಸ್ಟು ಸೂಪರಾಗಿರುತ್ತೆ. ಸೊ ಇದನ್ನು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಆ ಚಟ್ನಿಯಲ್ಲಿ ಒಂಚೂರು ನೀರು ಹಾಕ್ಕೊಂಡ್ಬಿಟ್ಟು ಆ ಚಟ್ನಿನ ಇನ್ನೊಂಚೂರು ಚೆನ್ನಾಗಿ ರುಬ್ಕೊಂಡ್ಬಿಡಬೇಕು. ಸೊ ಇದಕ್ಕೆ ಸ್ವಲ್ಪ ಈ ಥರ ಕೊರೆ ಕೊರೆ ಇದ್ದರೆ ಚೆನ್ನಾಗಿರುತ್ತೆ, ದೋಸೆ ಮಾಡ್ಕೊತೀವಲ್ಲ ಹಾಗಾಗಿ. ಸೊ ಇದಕ್ಕೆ ಒಂಚೂರೇ ಚೂರು ನೀರು ಹಾಕ್ಕೊಂಡು ಇದನ್ನು ಚಟ್ನಿ ಥರ ಮಾಡಿಕೊಂಡು ಬೇಕು ಅಂದರೆ ಲೈಟ್ ಒಗ್ಗರಣೆ ಕೊಟ್ಕೊಳ್ಳಿ, ಇಲ್ಲ ಅಂದರೆ ಹಾಗೆ ಕೂಡ ನಾವು ಮಾಡ್ಕೋಬೋದು. ಸೊ ನಾನು ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಸ್ವಲ್ಪ ಖಾರ ಖಾರವಾಗಿರಲಿ ಬಾಯಿಗೆ ಅನ್ನೋಕ್ಕೋಸ್ಕರ, ಯಾಕಂದರೆ ಕೋಲ್ಡ್ ಇರೋದ್ರಿಂದ ಸ್ವಲ್ಪ ಬಾಯಿ ಖಾರ ಖಾರವಾಗಿದ್ದರೆ ಚೆನ್ನಾಗಿರುತ್ತೆ ಹಾಗಾಗಿ. ಸೊ ಇಷ್ಟೇ ಇರೋದು ರೆಸಿಪಿ ಚಟ್ನಿ. ಸೊ ಸೂಪರಾಗಿರುತ್ತೆ ಇದು. ಸ್ವಲ್ಪ ಇವಾಗ ಇದನ್ನು ಸೈಡಿಗೆ ಇಟ್ಬಿಡೋಣ, ದೋಸೆ ಮಾಡ್ಕೊಂಬಿಡ್ತೀನಿ ಇವಾಗ ಮಧ್ಯಾಹ್ನ ಲಂಚಿಗಿದು. ಈ ದೋಸೆ ಬಂದು ನೀವು ಬ್ಯಾಟರ್ ರೆಡಿ ಮಾಡಿದ್ರೆ ಒಂದೊತ್ತಿಗೆ ಮಾತ್ರ ರೆಡಿ ಮಾಡಬೇಕು. ಸೊ ಇದನ್ನು ಯಾವುದೇ ರೀತಿ ಉಳಿಸ್ಕೊಂಡು ಇಟ್ಕೋಬೇಡಿ. ಸೊ ಇದು ನಾವು ಮಾಡೋ ದೋಸೆಗೆ ಪ್ರಾಪರಾಗಿ ಕರೆಕ್ಟಾಗಿ ಸ್ವಲ್ಪ ವಾಟರ್ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿದ್ರೆ ಒಂದು ಮೂರು ದೋಸೆ ಬರುತ್ತೆ, ಸ್ವಲ್ಪ ಥಿಕ್ ಬ್ಯಾಟರಲ್ಲಿ ಮಾಡಿದ್ರೆ ಎರಡು ದೋಸೆಗೆ ಬರುತ್ತೆ ಅಷ್ಟೇ. ಸೊ ಎರಡು ದೋಸೆ ನಮಗೆ ಸಾಕು, ಜಾಸ್ತಿ ನಮ್ಗೆ ತಿನ್ನೋಕ್ಕಾಗಲ್ಲ. ಯಾಕಂದರೆ ಇದರಲ್ಲಿರೋ ಅಷ್ಟು ಫಿಲ್ಲಿಂಗ್ ಕೊಡೋ ಅಂಥ ಒಂದು ಪ್ರಾಪರ್ಟೀಸೆ ಇದರಲ್ಲಿ ಎಲ್ಲದೂ ಇರೋದು. ಸೊ ಇವಾಗ ನಾನು ಈ ರೀತಿ ಮಾಡ್ಕೊತಾ ಇದ್ದೀನಿ. ನಿಮಗೆ ಇನ್ನೊಂದು ಚೂರು ದೋಸೆ ಥರ ಬೇಕಾದ್ರೆ ನೀವು ಚೂರು ನೀರು ಹಾಕ್ಕೊಳ್ಳಿ. ಇದು ಸ್ವಲ್ಪ ದೋಸೆನೂ ಅಲ್ಲ, ಆ ಕಡೆ ರೊಟ್ಟಿನೂ ಅಲ್ಲ, ಆ ರೀತಿ ಬಂದಿದೆ. ಬಟ್ ಇದು ದೋಸೆ ಥರ ಇದ್ದರೆ ಎರಡು ದೋಸೆ ನೀವು ತಿನ್ನಬಹುದು. ಸೊ ನಾನಿಲ್ಲಿ ಇವಾಗ ಸೂಪರಾಗಿ ಇವಾಗ ರೆಡಿ ಆಯಿತು. ಇದು ಸ್ವಲ್ಪ ಬೇಯಿಸ್ಕೋಬೇಕು, ಒಂದು ಅರ್ಧ ಅರ್ಧ ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು, ಆವಾಗಲೇ ನಿಮಗೆ ಸೂಪರಾಗಿ ಬೆಂದೋಗುತ್ತೆ. ಇದ್ರ ಮೇಲೆ ಆ ಖಾರ ಕೋಟಿಂಗ್ ಕೊಟ್ಟರೆ ಇನ್ನೂ ಸೂಪರಾಗಿರುತ್ತೆ. ನಾನೇನು ಖಾರ ಚಟ್ನಿ ಮಾಡಿದ್ದೀನಲ್ಲ ಅದನ್ನು ಕೋಟಿಂಗ್ ಕೊಟ್ಬಿಟ್ರೆ ಸೂಪರಾಗಿರುತ್ತೆ. ಸೊ ಎರಡನೇ ದೋಸೆನೂ ಮಾಡ್ಕೊತಾ ಇದ್ದೀನಿ ನಾನು. ಸೊ ಎರಡು ದೋಸೆ ಅಷ್ಟೇ ನಾನು ತಿನ್ನೋದು. ಇದನ್ನು ನೀವು ಮತ್ತೆ ಉಳಿಸ್ಕೋಬಾರ್ದು, ಎಷ್ಟು ಬೇಕೋ ಅಷ್ಟು ಮಾತ್ರ, ನಿಮಗೆ ಬೇಕಾದಷ್ಟು ಮಾತ್ರ ಮಾಡಿಕೊಂಡ್ರೆ ಸಾಕು. ನಾನು ಇವಾಗ ಏನು ತೋರಿಸಿದ್ದೀನೋ ಅದು ಕರೆಕ್ಟಾಗಿ ಎರಡು ದೋಸೆಗೆ ಆಗುತ್ತೆ. ಸೊ ಇವಾಗ ಇನ್ನೊಂದು ಚೂರು ನಾನು ಸ್ಪ್ರೆಡ್ ಮಾಡ್ಕೊತೀನಿ, ಇದನ್ನು ಅದೇ ರೀತಿ ಬೇಯಿಸಿ ತೊಗೊಳ್ತಾ ಇದ್ದೀನಿ. ಸೊ ವೆಯ್ಟ್ ಲಾಸ್ ಮಾಡಬೇಕು ಅಂತ ಹೇಳಿ ನಾವು ಊಟ ನಿದ್ದೆ ಎಲ್ಲ ಬಿಟ್ಟು ಮಾಡಬಾರ್ದು, ಚೆನ್ನಾಗಿ ನಿದ್ದೆ ಮಾಡಬೇಕು. ಆದಷ್ಟು ನಿಮಗೆ ಟಯರ್ಡ್ ಆಗ್ತಾ ಇಲ್ಲ, ನೀವು ಆರೋಗ್ಯವಾಗಿದ್ದೀರಾ ಅಂದರೆ ಸ್ವಲ್ಪ ಚೆನ್ನಾಗಿ ವಾಕ್ ಮಾಡಿ, ಅಟ್ಲೀಸ್ಟ್ ಊಟ ಮಾಡಿ ಒಂದು 10-10 ನಿಮಿಷ ವಾಕ್ ಮಾಡಿ. ಟೋಟಲ್ ಅದೇ ನಿಮಗೆ 30 ಮಿನಿಟ್ಸ್ ಆಗುತ್ತೆ. ಒಂದೇ ಸತಿ 30 ಮಿನಿಟ್ಸ್ ವಾಕ್ ಮಾಡೋಕ್ಕಾಗಿಲ್ಲ ಅಂದ್ರೂ 10-10 ಮಿನಿಟ್ಸ್, ಅದು ಆಫ್ಟರ್ ಲಂಚ್ ಒಂದು 10 ಮಿನಿಟ್ಸ್ ಬಿಟ್ಟು ನೀವು ವಾಕ್ ಮಾಡಿ. ಸೊ ನಿಜವಾಗ್ಲೂ ಸೂಪರಾಗಿ ರಿಸಲ್ಟ್ ಸಿಗುತ್ತೆ. ಸೊ ನಾನೇನು ತೋರಿಸ್ತೀನೋ ಅದೇ ಫುಡ್ ತೊಗೊಂಡು ಕೂಡ ನೀವು ವಾಕ್ ಮಾಡಿ, ಚೆನ್ನಾಗಿ ನೀರು ಕುಡೀರಿ, ಚೆನ್ನಾಗಿ ಹೈಡ್ರೇಟ್ ಮಾಡ್ತಾ ಇರಿ, ಸಿಕ್ಕಿದ್ರೆ ನೀವು ಎಳ್ನೀರು ಕೂಡ ಕುಡ್ಕೋಬೋದು. ಸೊ ತುಂಬಾ ಚೆನ್ನಾಗಿ ನಿಮಗೆ ವೆಯ್ಟ್ ಲಾಸ್ ಕೊಡುತ್ತೆ. ಸೊ ಇದ್ರ ಜೊತೆಗೆ ನಾನು ಮನೇಲಿ ಮಾಡಿದ್ರು ಸ್ವಲ್ಪ ನುಗ್ಗೆಕಾಯಿ ಸೊಪ್ಪು ಮತ್ತು ಮೊಟ್ಟೆ ಪಲ್ಯ, ಅದನ್ನು ತೊಗೊಂಡಿದ್ದೀನಿ ಒಂದು ಸ್ಪೂನು. ಸೊ ಇವಾಗ ಖಾರ ಚಟ್ನಿನೂ ಹಾಕ್ಕೊಂಡಿದ್ದೀನಿ, ಅದನ್ನು ಸ್ವಲ್ಪ ದೋಸೆಗೆಲ್ಲ ಸ್ಪ್ರೆಡ್ ಮಾಡಿಕೊಂಡು ಕೂತ್ಕೊಂಡು ಮಧ್ಯಾಹ್ನ ಲಂಚ್ ಚೆನ್ನಾಗಿ ತಿಂದ್ಬಿಡ್ತೀನಿ. ಸೊ ನನಗಿವಾಗ ಯಾವುದೇ ರೀತಿ ನಾನು ವಾಕಿಂಗ್ ಮಾಡ್ತಾ ಇಲ್ಲ, ಬರೀ ನಾನು ಏನು ತೊಗೊಳ್ತಿದ್ದೀನೋ ಫುಡ್ಡು ಅದರಲ್ಲೇ ನನಗೆ ವೆಯ್ಟ್ ಲಾಸ್ ಆಗ್ತಾ ಇದೆ. ಯಾಕೆ ವಾಕಿಂಗ್ ಮಾಡ್ತಾ ಇಲ್ಲ ಅಂದರೆ ವೆದರ್ ನನಗೆ ಸೆಟ್ ಆಗ್ತಿಲ್ಲ, ಹೊರಗಡೆ ಹೋದರೆ ತುಂಬ ಕೋಲ್ಡ್ ಆಗ್ತಿದೆ, ಹಾಗಾಗಿ ನಾನು ಯಾವುದೇ ರೀತಿ ವಾಕಿಂಗ್ ಮಾಡ್ತಾ ಇಲ್ಲ. ಸೊ ಟೇಸ್ಟ್ ಈ ದೋಸೆದು ಅಷ್ಟು ಸೂಪರಾಗಿರುತ್ತೆ. ಸೊ ವೆರೈಟಿ ವೆರೈಟಿಯಾಗಿ ನಮಗೆ ಲಂಚ್ ಮಾಡ್ಕೋಬೋದು, ಅದೇ ರೀತಿ ವೆಯ್ಟ್ ಲಾಸು ಆಗುತ್ತೆ. ಸೊ ನೈಟಿಗೆ ನಾನು ಇಡ್ಲಿ ಉಪ್ಮಾ ಮಾಡ್ಕೊಂಡಿದ್ದೀನಿ. ಇದು ಆಲ್ರೆಡಿ ನಾನು ಚಾನಲಲ್ಲೇ ಅಪ್ಲೋಡ್ ಮಾಡಿದ್ದೀನಿ ರೆಸಿಪಿ. ಸೊ ನಾನು ಬ್ಲಾಗಲ್ಲಿ ನೋಡ್ತಾ ಇದ್ದರೆ ನಿಮ್ಗೆ ಗೊತ್ತಾಗಿರುತ್ತೆ, ಆದರೂ ಸಿಂಪಲಾಗಿ ಹೇಳಿಬಿಡ್ತೀನಿ. ಸೊ ಇಲ್ಲಿ ನಾನು ಒಂದು ಸ್ಮಾಲ್ ಚಿಕ್ಕ ಚಿಕ್ಕ ಇಡ್ಲಿ ಎರಡು ತೊಗೊಂಡಿದ್ದೀನಿ, ಒಂದೇ ಒಂದು ಈರುಳ್ಳಿ ಚಿಕ್ಕ ಈರುಳ್ಳಿನ ತೊಗೊಂಡಿದ್ದೀನಿ, ಒಂದೇ ಪ್ಯಾನಿಗೆ 1/4 ಟೀಸ್ಪೂನ್ ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಜೀರಿಗೆ, ಆಮೇಲೆ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು, ಈರುಳ್ಳಿ ಎಲ್ಲ ಫ್ರೈ ಮಾಡಿಬಿಟ್ಟು ಸಾಸಿವೆನೂ ಹಾಕ್ಕೊಳ್ಳಿ. ಇದಕ್ಕೆ ಫ್ರೈ ಮಾಡಿಬಿಟ್ಟು ಇಡ್ಲಿ ಪುಡಿ ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಟ್ಬಿಡಿ ಒಂದು 2 ಮಿನಿಟ್ಸು. ಸೊ ಇಡ್ಲಿ ಉಪ್ಮಾ ರೆಡಿ ಆಗುತ್ತೆ ಫ್ರೆಂಡ್ಸ್. ಸೊ ಇವತ್ತಿನ ರೆಸಿಪೀಸ್ ಇಷ್ಟೇ. ಸೊ ಈ ರೆಸಿಪೀಸ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ನನ್ನ ಚಾನಲ್ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ಒಂದು ಸೂಪರಾಗಿರೋ ವೀಡಿಯೋದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಆ್ಯಂಡ್ ಟಿಲ್ ದೆನ್ ಟೇಕ್ ಕೇರ್, ಒಳ್ಳೆ ಆಹಾರ ತಿನ್ನಿ, ಆರೋಗ್ಯವಾಗಿರಿ. ಬಾಯ್.